ಉಡುಪಿಯ ಇರ್ಮಾಡಿಬೀಡು ಹಾವಂಜೆ ಇಲ್ಲಿನ ಅಬ್ಬಕ್ಕದಾರ್ಗ ಶ್ರೀ ವೀರಭದ್ರ ಸಪರಿವಾರ ದೇವಸ್ಥಾನದಲ್ಲಿ ಏಪ್ರಿಲ್ 29 ಮೇ 2 ನಡೆಯಲಿರುವಂತಹ ಶ್ರೀ ನಾಗದೇವರ ಪುನಃ ಪ್ರತಿಷ್ಠಾಪನೆ, ಬ್ರಹ್ಮಕಲಶಾಭಿಷೇಕ, ಶ್ರೀ ವೀರಭದ್ರ ಸ್ವಾಮಿಗೆ ಬ್ರಹ್ಮಕುಂಭಾಭಿಷೇಕ ಹಾಗೂ ಕಾಲಾವಧಿ ಕಲ್ಕುಡ ಕೋಲದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಇರ್ಮಾಡಿಬೀಡು ಫ್ಯಾಮಿಲಿ ಟ್ರಸ್ಟ್ನ ಹಿರಿಯರಾದ ಪ್ರಸನ್ನ ಹೆಗ್ಡೆ ಹಾಗೂ ನಿಟ್ಟೆ ವಿದ್ಯಾ ಸಮೂಹ ಸಂಸ್ಥೆಗಳ ಕುಲಪತಿ ಎನ್ ವಿನಯ್ ಹೆಗ್ಡೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಮಾಜಿ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗ್ಡೆ ಅವರು ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂತೋಷ್ ಹೆಗ್ಡೆ ಅವರು, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕಿಂತ ದೊಡ್ಡ ಗೌರವ ಬೇರೊಂದಿಲ್ಲ. ಹುಟ್ಟಿದ ನಂತರ ಮಾನವೀಯತೆಯನ್ನು ಸಮಾಜದಲ್ಲಿ ತೋರಿದರೆ ನಾವು ಮಾನವರಾಗ್ತೇವೆ. ಇಂದಿನ ಸಮಾಜದಲ್ಲಿ ಮಾನವೀಯತೆಯ ತೃಪ್ತಿ ಅನ್ನೋ ಗುಣ ಬಹಳ ಕಡಿಮೆಯಾಗಿದೆ. ಈ ನಿಟ್ಟಿನಲ್ಲಿ ಈ ಸಂದೇಶವನ್ನು ಮಕ್ಕಳಲ್ಲಿ ಅಳವಡಿಸಿದಾಗ ಖಂಡಿತವಾಗಿಯೂ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಶಿವರಾಮ್ ಬಿ ಶೆಟ್ಟಿ, ಇರ್ಮಾಡಿಬೀಡು ಲೀಲಾ ಶೆಟ್ಟಿ, ವಿಜಯಲಕ್ಷ್ಮಿ ಯು ಹೆಗ್ಡೆ, ಕುಡಬೂರು ರವಿರಾಜ್ ಹೆಗ್ಡೆ, ಆದಿ ಉಡುಪಿಯ ಕೃಷ್ಣ ಶೆಟ್ಟಿ, ಅಮೃತರಾಜು ಆಳ್ವ, ಭಾಸ್ಕರ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಇರ್ಮಾಡಿಬೀಡು ಉಪಸ್ಥಿತರಿದ್ದರು. ಜನರಿಗೆ ಬೆಳಕನ್ನು ಕಾಣಿಸುವ ಪ್ರಯತ್ನವನ್ನ ಪ್ರಾಮಾಣಿಕವನ್ನಾಗಿ ಮಾಡಿದ ಜಸ್ಟಿಸ್ ಅವರು ಈ ದೀಪವನ್ನ ಏನು ಮಾಡಿ ಬಿಟ್ಟಿದ್ದಾರೆ. ಸುಂದರಿಯಾಗುವ ಜನಜೀವನ, ಅಪ್ಪಟ ಪರಿಶುದ್ಧತೆ, ಸಂತೋಷ ಹೆಗ್ಡೆ ಈ ದೇಶಕ್ಕೆ ಒಂದು ಪ್ರತಿ ಪ್ರಕಟಿಸಿ ಮಾಡುತ್ತಿದ್ದಂತೆ ಅವರೆಲ್ಲ ವೇದಿಕೆಯ ಮೇಲೆ ಬರಬೇಕು. ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಮುಂದಿನ ಇಷ್ಟಾರ್ಥಕ್ಕೆ ಅವರ ಇಷ್ಟ ದೇವರನ್ನ ಪ್ರಾರ್ಥಿಸಬೇಕು. ಈ ದಾನಿಗಳು ಈ ದೇವಸ್ಥಾನಕ್ಕೆ ತಮ್ಮ ಕುಟುಂಬಕ್ಕೆ ಅದನ್ನ ತೆರಿಗೆ ಮಾಡಿ ನಿಜವಾಗಿಯೂ ಕೂಡ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿಕೊಡಬೇಕು. ಗಂಭೀರವಾದ ರೂಪದಲ್ಲಿ ಶುಭ ಹಾರೈಸಬೇಕು ಅಂತ ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ಸುಮಾರು 50 ಜನ ಪಾಲ್ಗೊಳ್ಳುತ್ತೆ ಅಂತ ಕೇಳ್ಕೊಳ್ತಿದ್ದೇನೆ. ಹಲೋ, ಮಲಗಿರುವಂತ ಕತ್ತಲೆಯನ್ನ ದೂರ ಮಾಡುವಂತಹದ್ದು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಗ್ರ ಸ್ತಂಭಗಳಾಗಿ ನಮ್ಮೊಂದಿಗೆ ನೋಡಿ ಬಂದಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮುಖೇನ ಓರ್ವರು ಬಂದವರು ಇಂತಹ ಒಂದು ದೇವರ ಕಾರ್ಯಕ್ರಮವನ್ನ ಆಯೋಜಿಸುವುದು ಸುಲಭವಾದ ಕೆಲಸವಲ್ಲ. ಇದಕ್ಕೆ ಬಹಳಷ್ಟು ಜನ ಆರ್ಥಿಕ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ಇವಾಗ ತಾನೆ ತಿಳ್ಕೊಂಡಿದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಅದಕ್ಕೆ ಬೇಕಾದಂತಹ ಸಹಾಯ ಮಾಡಿದವರನ್ನೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳು ವಾರ್ಷಿಕವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನ್ನಲ್ಲೇ ಒಂದು ಬದಲಾವಣೆ ಬಂತು. ಅದು ಏನಂದರೆ, ನನಗೆ ಅಷ್ಟರವರೆಗೆ ತಿಳಿಯದಿದ್ದಂತಹ ಕೆಲವು ಮಾಹಿತಿಗಳು ನನ್ನ ಗಮನಕ್ಕೆ ಬಂದವು. ಅದರಲ್ಲಿ ಮೊದಲಿನಾಗಿ ನಾನು ಕಲಿತದ್ದು ಏನಂದರೆ, ಇವತ್ತಿನ ಸಮಾಜದಲ್ಲಿ ತೃಪ್ತಿ ಅನ್ನೋ ಗುಣ ಬಹಳ ಕಮ್ಮಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಮಾನವೀಯತೆ ಕೂಡ ಕಮ್ಮಿಯಾಗಿದೆ. ಅದರ ಮರುಸೃಷ್ಟಿಯಾಗಬೇಕಂತ ಅನ್ನುವ ಹಿನ್ನೆಲೆಯಲ್ಲಿ ನಾನು ಸುಮಾರು 1827 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ 2 ಮಾತುಗಳನ್ನು ಆಡಬೇಕಂದಾಗ ನಾನೇ ಹೇಳಿದೆ, ಹಿಂದೆ ಬಂದಾಗ ನಾನು ಮಾತಾಡಿಲ್ಲ, ಯಾಕಂದರೆ ನನ್ನ ಬಾಯಿಯಿಂದ ಬರುವಂಥ ವಿಚಾರಗಳು ಇಂಥ ದೈವಿಕ ಕಾರ್ಯಕ್ರಮಕ್ಕೆ ಸೂಕ್ತವಾದದ್ದಲ್ಲ ಅಂತ ಹೇಳಿದೆ. ಆದರೂ ಕೂಡ ಆಯೋಜಿಸಿದವರು ಹೇಳಿದರು, 1-2 ನಿಮ್ಮ ಮಾಹಿತಿಯನ್ನು ಹೇಳಿ ಅಂತ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ 2 ಮೌಲ್ಯಗಳನ್ನು ನಾವು ಸೃಷ್ಟಿ ಮಾಡಿದರೆ ಖಂಡಿತವಾಗಿಯೂ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ. ಒಂದು ತೃಪ್ತಿ ಅನ್ನುವ ಗುಣ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಏನೋ ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಒಂದು ಆಕಾಂಕ್ಷೆ ಇರಬೇಕು. ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಿನ ಆ ಪ್ರಯತ್ನ ಮಾಡಬೇಕು ಹೊರತು ಸಂದರ್ಭದ ಒಂದು ಲಾಭ ಪಡ್ಕೊಂಡು ಅನ್ಯಾಯವಾಗಿ ಸಂಪತ್ತನ್ನು ನಾವು ಸಂಪಾದಿಸಿದರೆ ಅದರಿಂದ ತೃಪ್ತಿ ಬರಲ್ಲ. ಮತ್ತೂ ಬೇಕು ಮತ್ತೂ ಬೇಕು ಅನ್ನೋ ಒಂದು ರೋಗ ಬರ್ತದೆ ಹೊರತು ತೃಪ್ತಿ ಬರಲ್ಲ ಅನ್ನೋದು ನನ್ನ ವಿಚಾರ. 2ನೇದು, ನಮ್ಮಲ್ಲಿ
ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಹುಟ್ಟಿದ ನಂತರ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿದ್ರೆ ನಾವು ಮಾನವರಾಗ್ತೇವೆ. ನಮ್ಮ ಹಿರಿಯರು ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಾನು ನನ್ನದೇ ಆದ ಒಂದು ಸಂದೇಶವನ್ನು ಯುವಕ ಯುವಕರಿಗೆ ಕೊಡ್ತಾ ಇದ್ದೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಈ ಎರಡು ಸಂದೇಶವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಇದನ್ನು ಅಳವಡಿಸಿಕೊಂಡು ನಿಮ್ಮ ಮಕ್ಕಳಲ್ಲಿ ಈ ಅಳವಡಿಸಿದರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ, ಇಲ್ಲದ್ರೆ ತಿಕ್ಕಾಟದಿಂದ ಈ ಸಮಾಜದಲ್ಲಿ ಶಾಂತಿ ಇರಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು 4-5 ವರ್ಷಗಳ ಹಿಂದೆ ಪ್ರತಿ ವರ್ಷ ನಾನು ಇಲ್ಲಿ ಬರ್ತಿದ್ದೆ. ಇಲ್ಲಿ ಹಿರಿಯರಿಗೆ ಹಿರಿಯರಿಗೆ ಮಾನ್ಯತೆ ಕೊಡುವುದು, ಸತ್ತವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಒಂದು 4-5 ವರ್ಷಗಳ ಹಿಂದೆ ಒಂದು ಕೋವಿಡ್ ಆಗಿರ್ಬೋದು ಅಥವಾ ಇನ್ನೇ ಬೇರೆ ಕಾರಣಗಳಿರ್ಬೋದು, ನಾನು ಬರುವುದನ್ನು ಒಂದು ಸೀಮಿತವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ನಾಗರಾಜ ಆಗಿರ್ಬೋದು, ಖುಷಿ ಆಗಿರ್ಬೋದು, ಲೀಲಕ್ಕ ಆಗಿರ್ಬೋದು, ಎಲ್ಲರೂ ಕೂಡ ನೀನು ಈ ಬಾರಿ ಬರಬೇಕು, ಯಾಕೆಂದರೆ ನನಗೀಗ 85 ದಾಟಿ 86 ಆಗ್ತಾ ಇದೆ, ಇನ್ನು ಎಷ್ಟು ಬಾರಿ ಬರ್ತೆ ಅಂತ ದೇವರಿಗೆ ಒಬ್ಬರಿಗೆ ಮಾತ್ರ ಗೊತ್ತು. ಆ ಕಾರಣದಿಂದ ನಾನು ನೆನೆಸಿದ ಈ ಸತ್ತು ಹೋಗಬೇಕು, ಎಲ್ಲ ಹಿರಿಯರನ್ನು ಗುರುತಿಸಬೇಕು ಮತ್ತು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು. ಈ ಮಾಡುವ ಕಾರ್ಯಕ್ರಮ ನಾನು ದೇವರ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ನೀವು ನಿಮ್ಮ ಹಿರಿಯರು ನಂಬಿದ ದೇವತೆಗಳಾಗಿರ್ಬೋದು, ದೇವರುಗಳಾಗಿರ್ಬೋದು, ದೇವಾಲಯ ಆಗಿರ್ಬೋದು, ನೀವು ಮಾಡಿದಂಥ ಚಾವಡಿ ಆಗಿರ್ಬೋದು, ಎಲ್ಲದಕ್ಕೂ ನೀವು ಶ್ರಮಪಟ್ಟು ಮಾಡಿದ್ದೀರಿ. ದೇವರು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ಕುಟುಂಬ ಎಲ್ಲರೂ ಒಟ್ಟುಗೂಡಿ ನಡೆಯುವಂಥ ಆಶೀರ್ವಾದ ಮಾಡಲಿ.